ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಿ ಬಿ ವಿನಯ್ ಕುಮಾರ್. ನಾನು ದಾವಣಗೆರೆ ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ ಪ್ರತಿ ಹಳ್ಳಿಗಳಲ್ಲಿ ಹೋಗಿ ಒಂದು ಪ್ರಾಮಿಸ್ ಮಾಡಿದ್ದೆ, ಮುಂದಿನ ದಿನಗಳಲ್ಲಿ ನಾನು ಎಂ ಪಿ ಆಗಲಿ ಆಗದೇ ಇರಲಿ ದಾವಣಗೆರೆಯಲ್ಲಿ ಒಂದು ಸುಸಜ್ಜಿತವಾದ IAS ಮತ್ತು KAS ಕೋಚಿಂಗ್ ಸೆಂಟರ್ ಓಪನ್ ಮಾಡ್ತೀನಿ ಅಂತಂದು. ಈಗ ಆ ಸುವರ್ಣಾವಕಾಶ, ಆ ಸುವರ್ಣ ದಿನ ಬಂದಿದೆ. ನಾವು ಇದೇ ತಿಂಗಳು 25ನೇ ತಾರೀಕಿಂದ ಅಡ್ಮಿಷನ್ ಶುರು ಮಾಡ್ತಾ ಇದ್ದೀವಿ. 5ನೇ ತಾರೀಕು ಸೆಂಟರ್ ಇನಾಗರೇಟ್ ಆಗ್ತಾ ಇದೆ. ಹಾಗೆಯೇ 9ನೇ ತಾರೀಕಿಂದ ಕ್ಲಾಸಸ್ ಕೂಡ ಶುರು ಆಗ್ತಾ ಇದೆ. ಮೊದಲು KAS ಕ್ಲಾಸಸ್ ಶುರು ಮಾಡ್ತಾ ಇದ್ದೀವಿ. ಈ IAS ಕೋಚಿಂಗ್ ಸೆಂಟರು ನಮ್ಮ ದಾವಣಗೆರೆ ಜಿಲ್ಲಾಧಿಕಾರಿ ಮನೆಯಿಂದ ಕೇವಲ 10 ಮೀಟರ್ ದೂರದಲ್ಲಿದೆ. ಅದು ನಿಜಲಿಂಗಪ್ಪ ಲೇಔಟ್ ರಿಂಗ್ ರೋಡ್ನಲ್ಲಿ ಬರುತ್ತೆ. ನಾವು ಈ ಡೀಟೇಲ್ಸ್ ಲೊಕೇಶನ್ ಎಲ್ಲ ಈ ವಿಡಿಯೋ ಕೆಳಗೆ ನಾವು ಶೇರ್ ಮಾಡ್ತೀವಿ. ಹೀಗೆ ಅಲ್ಲಿ IAS ಕ್ಲಾಸಸ್ ಕೂಡ ಮುಂದಿನ ದಿನಗಳಲ್ಲಿ ಶುರು ಮಾಡ್ತೀವಿ. ಇಲ್ಲಿಗೆ ಬಂದು ಪಾಠ ಮಾಡೋರು ಅಲ್ಲಿ ಲೋಕಲ್ ಟೀಚರ್ಸ್ ಅಲ್ಲ, ನಮ್ಮ ಬೆಂಗಳೂರಿನಲ್ಲಿ ಯಾರು ನುರಿತ ಫ್ಯಾಕಲ್ಟೀಸ್ ಏನಿದ್ದಾರೆ ಅವರೇ ಬಂದು ಕೂಡ ದಾವಣಗೆರೆಯಲ್ಲಿ ಪಾಠ ಮಾಡ್ತಾರೆ. ನಾನು ದಾವಣಗೆರೆ ಕ್ಷೇತ್ರದಲ್ಲಿ ಸುಮಾರು 900 ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೀನಿ. ದಾವಣಗೆರೆ ನಗರದ ಪೂವರ್ ರೀಜನ್ಸ್ ಅಂತ ಏನಿರ್ತೀವಿ, ಬಡ ಪ್ರದೇಶಗಳು ಅಂತ ಹೇಳ್ಬೋದು, ಹಿಂದುಳಿದ ಪ್ರದೇಶ, ಅಲ್ಲಿ ಕೂಡ ಹೋದಾಗ ನಿರುದ್ಯೋಗದ ಸಮಸ್ಯೆ ಭಾಳ ಕಾಡ್ತಾ ಇದೆ. ಮಕ್ಕಳು ಡಿಗ್ರಿ ಮಾಡಿಕೊಂಡ್ರೂ ಕೂಡ ಅವಕಾಶಗಳಿಲ್ಲ, ಅಲ್ಲಿ ಅವಕಾಶಗಳ ಸೃಷ್ಟಿ ಆಗಿಲ್ಲ ಇದುವರೆಗೂ. ಶಿಕ್ಷಣ ಕಾಶಿ ಅಂತ ಕರೆಸ್ಕೊಂಡ್ರೂ ಕೂಡ ಅಲ್ಲಿ ಒಂದು ಬೇಸಿಕ್ ಕೋಚಿಂಗ್ ಸೆಂಟರ್ ಕೂಡ ಇದುವರೆಗೂ ಶುರು ಆಗಿಲ್ಲ. ನಾನು ಪ್ರಾಮಿಸ್ ಮಾಡಿದ್ದೆ ಈ ಥರ ಒಂದು ಅವಕಾಶ ಸೃಷ್ಟಿ ಮಾಡಿ ಬಡ ಮಕ್ಕಳಿಗೆ, ಅದರಲ್ಲೂ ಹಿಂದುಳಿದವರಿಗೆ ಒಂದು ಈ ರೀತಿ ಟ್ರೈನಿಂಗ್ ಕೊಟ್ಟು ಪ್ರತಿಯೊಂದು ಊರಲ್ಲೂ ಕೂಡ ಮುಂದಿನಿಂದಲ್ಲಿ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ತಹಶೀಲ್ದಾರ್ಗಳು ಇರ್ಬೋದು, FDA ಇರ್ಬೋದು, ST ಇರ್ಬೋದು, PDO ಇರ್ಬೋದು, ಅಥವಾ ಬ್ಯಾಂಕ್ ನೌಕರರಿರ್ಬೋದು, ಇವರು ಸೃಷ್ಟಿಯಾಗಬೇಕು. ಅದರ ಜೊತೆಗೆ ಹೊಸ ರಾಜಕೀಯ ನಾಯಕರು ಮತ್ತು ಉದ್ಯಮಿಗಳು ಅಂತಂದು. ಸೊ ಈಗ ಅಧಿಕಾರಿಗಳನ್ನು ಸೃಷ್ಟಿ ಮಾಡೋದಕ್ಕೆ ಅಂತಂದು ಈ ಒಂದು ಕೋಚಿಂಗ್ ಸೆಂಟರ್ ಶುರು ಆಗ್ತದೆ. ಅದು ನಿಮಗೋಸ್ಕರ ಮಾಡ್ತಿರೋವಂಥದ್ದು. ಹಾಗಾಗಿ ನೀವು ಬಂದು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಜೀವನದ ಗುಣಮಟ್ಟ, ಸಮಾಜದಲ್ಲಿ ನಮ್ಮ ಸ್ಥಾನಮಾನ ಇದೆಲ್ಲ ವೃದ್ಧಿ ಆಗಬೇಕು ಅನ್ನೋದಾದರೆ ನಮ್ಮ ಸುತ್ತಮುತ್ತ ಇರೋರು, ನಮ್ಮ ಮಕ್ಕಳು, ಅವರು ಕೂಡ ಈ ಎಲೈಟ್ ಪೀಪಲ್ಗೆ ಏನೊಂದು ಇವತ್ತು ಸಿಗ್ತಾ ಇದೆ ಅವಕಾಶಗಳು, ನಮ್ಮ ಮಕ್ಕಳಿಗೂ ಕೂಡ ಅವಕಾಶಗಳು ಸಿಗಂಗೆ ಆಗಬೇಕು. IAS ಆಗಬೇಕು, IPS ಆಗಬೇಕು. ಸೊ ಅದು ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ, ಅದನ್ನು ಮತ್ತೊಮ್ಮೆ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.